ಹಾಯ್ ಕರುನಾಡು ಜನತೆಗೆ ನಮಸ್ತೆ, ವೆಲ್ಕಮ್ ಟು ಆಲ್. ಇದು ನಿಮ್ಮ ರಾ ಫ್ಯಾಷನ್. ನಮ್ಮ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕೋ ಹೊಸ ಹೊಸ ವೀಡಿಯೋಗಳು ಫಸ್ಟು ನಿಮಗೆ ಸಿಗುತ್ತೆ. ಬನ್ನಿ, ಈ ವಿಡಿಯೋದಲ್ಲಿ ಪವರ್ ಹೋಲ್ಗೆ ಮಿಷಿನ್ ಕಂಟ್ರೋಲ್ನ ಹೇಗೆ ಕಲಿಯೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಮಿಷಿನ್ ಬಗ್ಗೆ ಇನ್ಫಾರ್ಮೇಷನ್ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಈ ಸಬ್ಜೆಕ್ಟಲ್ಲಿ ಇದು ಪಾರ್ಟ್ ಮೂರು ಇದು, ಅಂದರೆ ಭಾಗ ಮೂರು ಇದು. ಅಂದರೆ ಫಸ್ಟು ಸೆಕೆಂಡ್ ಎರಡು ವೀಡಿಯೋ ಮಾಡಿದ್ದೀವಿ, ಅದನ್ನು ನೋಡಿ ಅವಾಗ ನೀಟಾಗಿ ನಿಮಗೆ ಅರ್ಥ ಆಗುತ್ತೆ. ಬನ್ನಿ, ಇವಾಗ ಮಿಷಿನ್ ಆನ್ ಮಾಡೋದ. ಲೈಟ್ ಆಫ್ ಮಾಡೋಣ, ಈಗ ಅವಶ್ಯಕತೆ ಇಲ್ಲ ಲೈಟಿಂದು. ಓಕೆ, ಇದು ನೋಡಿ, ಇದಕ್ಕೆ ನೀಡ್ಲು ಬಾರ್ ಅಂತಾರೆ, ಇದಕ್ಕೆ ನೀಡ್ಲು ಬಾರ್ ಅಂತಾರೆ. ಓಕೆನಾ, ಈಗ ಥ್ರೆಡ್ ತೆಗ್ಬಿಡೋಣ, ಥ್ರೆಡ್ ಅವಶ್ಯಕತೆ ಇಲ್ಲ ಈಗ. ಆಮೇಲೆ ನೀಡ್ಲು ಇವಾಗ ಬೇಕಾಗಿಲ್ಲ, ಇದನ್ನು ತೆಗ್ಬಿಡೋಣ. ಮತ್ತು ಈ ಮಿಷಿನಲ್ಲಿ ಬ್ಲೇಡ್ ಕೊಟ್ಟಿದ್ದಾರೆ, ಇದು ಇವಾಗ ಬೇಡ. ಮತ್ತು ಇದು ಟೆನ್ಷನ್, ಈ ಮಿಷಿನ್ಗೆ ಆರ್ಡಿನರಿ ಟೆನ್ಷನ್ ಹಾಕಿದ್ದೀನಿ, ಇದನ್ನು ತೆಗ್ದುಬಿಡೋಣ. ಈಗ ನೋಡಿ, ನೀ ಟೆನ್ಷನ್ ತೆಗಿಬೇಕಾದ್ರೂ ಕೂಡ ಇದನ್ನು ಮೇಲ್ ಮಾಡಿದ ರೀತಿ ತೆಗಿಬೇಕಾಗತ್ತೆ. ತೆಗೆದು ಸೈಡ್ಗೆ ಇಟ್ಬಿಡೋಣ. ಮತ್ತು ಬಾಬಿನ್ ಕೇಸು ಕೂಡ ಬೇಡ ಈಗ, ಬರೀ ಖಾಲಿ ಮಿಷಿನ್ ಮಾತ್ರ ತಗೊಳ್ಳಿ. ಓಕೆನಾ, ಈ ರೀತಿ ನೋಡಿ, ಈ ರೀತಿ ನಿಲ್ಲಿಸಿ ನಿಲ್ಲಿಸಿ ಸ್ಟಾಪ್ ಕೊಟ್ಟು ಕೊಟ್ಟು ಮಿಷಿನ್ನ ರನ್ ಮಾಡಬೇಕಾಗತ್ತೆ. ಈ ರೀತಿ ನಿಧಾನಕ್ಕೆ, ಸುಮ್ಮನೆ ಈ ರೀತಿಯಲ್ಲಿ ಈ ರೀತಿ ಫಾಸ್ಟಾಗಿ ರನ್ ಮಾಡೋದ್ರಿಂದ ಮಿಷಿನ್ ಕಂಟ್ರೋಲ್ ಸಿಗೋದಿಲ್ಲ ನಿಮಗೆ ಬೇಗ. ಈ ರೀತಿ ಅದಕ್ಕೆ ಈ ರೀತಿ ನಿಧಾನಕ್ಕೆ ನಿಲ್ಲಿಸಿ ನಿಲ್ಲಿಸಿ ಖಾಲಿ ಮಿಷಿನ್ನ ರನ್ ಮಾಡಬೇಕಾಗತ್ತೆ. ಮಿನಿಮಮ್ ಒಂದರಿಂದ ಎರಡು ದಿನನಾದರೂ ಈ ರೀತಿ ಖಾಲಿ ಮಿಷಿನ್ನ ರನ್ ಮಾಡಬೇಕಾಗತ್ತೆ, ನಿಧಾನಕ್ಕೆ ನಿಲ್ಲಿಸಿ ನಿಲ್ಲಿಸಿ. ಈ ರೀತಿ ನಿಮಗೆ ಫ್ರೀ ಟೈಮ್ ಇದ್ದಾಗ ಈ ರೀತಿ ಮಾಡಿ, ಮಿಷಿನಲ್ಲಿ ಖಾಲಿ ಮಿಷಿನ್ನ ರನ್ ಮಾಡ್ತಾ ಇರಿ ಈ ರೀತಿ. ಮತ್ತು ಟೆನ್ಷನ್ ಅಂದರೆ, ಟೆನ್ಷನಲ್ಲಿ ತುಂಬ ರೀತಿ ಟೆನ್ಷನ್ ಮಾರ್ಕೆಟಲ್ಲಿ ಸಿಗುತ್ತೆ ನೋಡಿ. ಈ ಟೆನ್ಷನ್ ಈ ಥರ ಚಿಕ್ಕ ಚಿಕ್ಕ ಟೆನ್ಷನ್ಗಳನ್ನೆಲ್ಲ ಡ್ರೆಸ್ಸು, ಬ್ಲೌಸು ಮತ್ತು ಶರ್ಟ್ ಹೊಲಿಬೇಕಾದ್ರೆ ಯೂಸ್ ಮಾಡ್ತಾರೆ. ಇದು ಆರ್ಡಿನರಿ ಟೆನ್ಷನ್ ಇದೆಲ್ಲ. ಮತ್ತು ಇದು ಆಫ್ ಟೆನ್ಷನ್ ಅಂತಾರೆ ಇದಕ್ಕೆ. ಇದು ಜಿಪ್ಪರ್ ಟೆನ್ಷನ್, ಇವೆಲ್ಲ ಡ್ರೆಸ್ ಬ್ಲೌಸಲ್ಲಿ ಲೇಸ್ ಅಟ್ಯಾಚ್ ಮಾಡೋದಕ್ಕೆ ಮತ್ತು ಡಿಸೈನ್ಗಳು ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಮತ್ತು ಪ್ಯಾಂಟ್ಗಳಲ್ಲಿ ಜಿಪ್ಗಳನ್ನೆಲ್ಲ ಅಟ್ಯಾಚ್ ಮಾಡೋದಕ್ಕೆ ಈ ಥರ ಜಿಪ್ಪರ್ ಟೆನ್ಷನ್ನ ಯೂಸ್ ಮಾಡ್ತಾರೆ. ಮತ್ತು ಪೈಪಿಂಗ್ ಎಲ್ಲ ಮಾಡಬೇಕು ಅನ್ನೋದಾದರೆ ಡ್ರೆಸ್ ಬ್ಲೌಸ್ಗಳಲ್ಲಿ ಈ ರೀತಿ ಕಿನಾರಿ ಟೆನ್ಷನ್ಗಳನ್ನ ಲೆಫ್ಟು ರೈಟು ಈ ರೀತಿಯೆಲ್ಲ ಸಿಗುತ್ತೆ, ಇದನ್ನು ಯೂಸ್ ಮಾಡ್ತಾರೆ. ಮತ್ತು ಈ ರೀತಿ ದೊಡ್ಡ ದೊಡ್ಡ ಟೆನ್ಷನ್ಗಳು ಸಿಗ್ತವೆ ನೋಡಿ, ಈ ರೀತಿ ದೊಡ್ಡ ದೊಡ್ಡ ಟೆನ್ಷನ್ಗಳು. ಇವನ್ನ ಡೆನಿಮ್ ಪ್ಯಾಂಟ್ಗಳನ್ನ ರೆಡಿ ಮಾಡಬೇಕಿದ್ರೆ ಯೂಸ್ ಮಾಡ್ತಾರೆ ಇವನ್ನ, ಈ ಟೆನ್ಷನ್ಗಳನ್ನ ಹಾಕ್ತಾರೆ. ಡೆನಿಮ್ ಅಂದರೆ ಜೀನ್ಸ್ ಪ್ಯಾಂಟ್ಗಳನ್ನ ಹೊಲಿಬೇಕಿದ್ರೆ ಈ ಥರ ಟೆನ್ಷನ್ಗಳನ್ನ. ಇದು ಆರ್ಡಿನರಿ ಟೆನ್ಷನ್, ಇದು ಇದು ಕಿನಾರಿ ಟೆನ್ಷನ್ ಅಂತಾರೆ ಇವೆಲ್ಲ. ಇದು ಪಾಯಿಂಟೆಡ್ಡು, ಈ ರೀತಿ ದೊಡ್ಡ ದೊಡ್ಡ ಟೆನ್ಷನ್ಗಳನ್ನ ಯೂಸ್ ಮಾಡ್ತಾರೆ. ಮತ್ತು ಡೆನಿಮ್ ಪ್ಯಾಂಟ್ಗಳನ್ನ ಹೊಲಿಬೇಕಿದ್ರೆ ಈ ನೀಡ್ಲು ಬಾರ್ನು ಕೂಡ ಚೇಂಜ್ ಮಾಡ್ತಾರೆ, ಯಾಕಂದರೆ ಅವಾಗ 21 ಸೈಜ್ನ ನೀಡ್ಲನ್ನ ಹಾಕ್ಬೇಕಾಗತ್ತೆ. ಆ 21 ಸೈಜ್ ನೀಡ್ಲು ಈ ನೀಡ್ಲು ಬಾರಲ್ಲಿ ಸೆಟ್ ಆಗೋಲ್ಲ, ಆದ್ದರಿಂದ ಈ ನೀಡ್ಲು ಬಾರನ್ನು ತೆಗೆದುಬಿಟ್ಟು ಬೇರೆ ನೀಡ್ಲು ಬಾರನ್ನು ಹಾಕ್ತಾರೆ. ಹಾಕಾದ್ಮೇಲೆ 21 ಸೈಜ್ ನೀಡ್ಲು ಬರುತ್ತೆ ನೋಡಿ, 21 ಸೈಜ್ ನೀಡ್ಲು ಸಿಗುತ್ತೆ. ಇದನ್ನು ಹಾಕ್ಬಿಟ್ಟು ಪ್ಯಾಂಟ್ಗಳನ್ನ, ಡೆನಿಮ್ ಪ್ಯಾಂಟ್ಗಳನ್ನ ರೆಡಿ ಮಾಡಿಸ್ತಾರೆ. ಇವಾಗ ಇದು ನೀಡ್ಲು ಬಾರ್ ಇವಾಗ ಡ್ರೆಸ್ಸು, ಬ್ಲೌಸು, ಮತ್ತು ಶರ್ಟ್ಗಳನ್ನ ಹೊಲಿಯೋಕ್ಕೆ ಸರಿಯಾಗಿದೆ. ಇದಕ್ಕೆ 18 ಸೈಜು ಮತ್ತು 16 ಸೈಜ್ ನೀಡ್ಲುಗಳನ್ನ ಹಾಕ್ಬಿಟ್ಟು ಸ್ಟಿಚ್ ಮಾಡಿಸ್ತಾರೆ. ಮತ್ತು ಈ ವಿಡಿಯೋದಲ್ಲಿ ಇಷ್ಟು ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ಗಳಿದ್ರೆ ಕಾಮೆಂಟ್ ಮಾಡಿ ಕೇಳ್ಬೋದು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಜೈ ಹಿಂದ್.